ಜನಪ್ರಿಯ ಸ್ಯಾಮ್ಸಂಗ್ ಸಂಸ್ಥೆಯು ತನ್ನ ಹೊಸ ಆವೃತ್ತಿಯಾದಂತಹ ಬಹುನಿರೀಕ್ಷಿತ ಗ್ಯಾಲಕ್ಸಿ M21 ಸ್ಮಾರ್ಟ್ಫೋನನ್ನು ಭಾರತೀಯ ಮಾರುಕಟ್ಟೆಗೆ ಇಂದು ಅಂದರೆ ಮಾರ್ಚ್ 18 ಬಿಡುಗಡೆ ಮಾಡಿದೆ. ಗ್ಯಾಲಕ್ಸಿ ಎಂ ಸರಣಿಯಲ್ಲಿ ಲಾಂಚ್ ಆಗಿರುವ ಈ ಸ್ಮಾರ್ಟ್ಫೋನ್ ಇತ್ತೀಚೆಗೆ ಬಿಡುಗಡೆಯಾಗಿರುವ ಗ್ಯಾಲಕ್ಸಿ M31 ಫೋನ್ನಂತೆ ಕಂಡುಬಂದರೂ ಸಹ ಹಲವು ಅದಕ್ಕೂ ಇದಕ್ಕೂ ವಿಭಿನ್ನತೆಗಳನ್ನು ಹೊಂದಿದೆ ಅಂತ ಹೇಳಲಾಗುತ್ತೆ. ಮುಖ್ಯವಾಗಿ ತ್ರಿವಳಿ ಕ್ಯಾಮ್ರಾ ಅಂದರೆ ಟ್ರಿಪಲ್ ರಿಯರ್ ಕ್ಯಾಮ್ರಾ ರಚನೆಯನ್ನು ಹಾಗೆಯೇ ಬಿಗ್ ಬ್ಯಾಟ್ರಿಯ ಅನ್ನು ಹೊಂದಿದ್ದು ಒಳ್ಳೆಯ ಬಾಳಿಕೆಯನ್ನು ಪಡೆದಿರುವ ಈ ಸ್ಮಾರ್ಟ್ಫೋನ್ ಪ್ರಮುಖ ಹೈಲೈಟ್ಸ್ಗಳಾಗಿವೆ ಅಂತ ಹೇಳಲಾಗುತ್ತೆ. ಹಾಗಾದರೆ ಬನ್ನಿ ಈ ಸ್ಮಾರ್ಟ್ಫೋನ್ನ ಡೀಟೇಲ್ ಆಗಿ ವಿಡಿಯೋ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ಇದೇ ರೀತಿ ಟೆಕ್ನಾಲಜಿ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ಬರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು, ಸ್ಯಾಮ್ಸಂಗ್ ಗ್ಯಾಲಕ್ಸಿ M21 ಇಂದು ಬಿಡುಗಡೆಯಾಗಿದೆ. ನಿರೀಕ್ಷೆಯಂತೆ ಇದೊಂದು ಬಜೆಟ್ ಸ್ಮಾರ್ಟ್ಫೋನ್ ಆಗಿದ್ದು 6000 mAh ಬ್ಯಾಟ್ರಿ ಕ್ಯಪಾಸಿಟಿಯನ್ನು ಪಡೆದುಕೊಂಡಿದ್ದು 48 MP ರಿಯರ್ ಕ್ಯಾಮ್ರಾ, ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪನ್ನು ಹೊಂದಿದ್ದು ಸೂಪರ್ ಆಮೊಲೆಡ್ ಮಾದರಿಯ ಡಿಸ್ಪ್ಲೇಗಳಂತಹ ಆಕರ್ಷಕ ಫೀಚರ್ಸ್ಗಳನ್ನು ಹೈ ಕ್ಲಾಸ್ ಲುಕ್ಕನ್ನು ಕೂಡ ಹೊಂದಿದೆ ಅಂತ ಹೇಳ್ತೀನಿ. ಇನ್ನು ಈ ಫೋನಿನ ಬೇಸ್ ವೇರಿಯಂಟ್ ಬೆಲೆ ನಿಮಗೆ 12,999 ಆಗಿದೆ ಅಂತ ಹೇಳ್ತೀನಿ. ಅಂದರೆ ನಿಮಗೆ 12,999 ರೂಪಾಯಿಗೆ ಅಂದರೆ 4 GB RAM ಮತ್ತು 64 GB ಸ್ಟೋರೇಜ್ ಕೆಪಾಸಿಟಿಯನ್ನು ಹೊಂದಿದೆ ಈ ಬೆಲೆಯಲ್ಲಿ. ಹಾಗೆಯೇ ಇದೇ ಮಾರ್ಚ್ 23 ಫಸ್ಟ್ ಸೇಲ್ ಆರಂಭವಾಗಲಿದೆ. ಹಾಗಾದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M21 ಫೋನಿನ ಡಿಟೇಲ್ ಫೀಚರ್ಸ್ ಏನಂದರೆ, ಗ್ಯಾಲಕ್ಸಿ M21 ಸ್ಮಾರ್ಟ್ಫೋನ್ ನಿಮಗೆ ಡಿಸ್ಪ್ಲೇಯ ಆಕಾರ ಏನು ಬರುತ್ತೆ, 1080p x 2340 ಪಿಕ್ಸೆಲ್ ರೆಸೊಲ್ಯೂಷನನ್ನು ಹೊಂದಿದೆ. ಸ್ಮಾರ್ಟ್ಫೋನ್ ನಿಮಗೆ 6.4 ಇಂಚಿನ ಫುಲ್ HD ಸೂಪರ್ ಆಮೊಲೆಡ್ ಇನ್ಫಿನಿಟಿ ಯು ಅಂತ ಬರುತ್ತಲ್ಲ ಸ್ಯಾಮ್ಸಂಗ್ ಬ್ರ್ಯಾಂಡ್ ಕಂಪನಿ, ಇದು ತುಂಬಾ ಚೆನ್ನಾಗಿರುತ್ತೆ ಆ ರೀತಿಯಾದ ಅಮೊಲೆಡ್ ಡಿಸ್ಪ್ಲೇಯೊಂದಿಗೆ ಬರುತ್ತೆ ಅಂತ ಹೇಳ್ತೀನಿ. ಈ ಫೋನಿನ ಡಿಸ್ಪ್ಲೇ ಅನುಪಾತ ನಿಮಗೆ 19:5:9 ಆಗಿರಲಿದೆ. ಹಾಗೆಯೇ ಸ್ಕ್ರೀನ್ನ ರಕ್ಷಣೆಗಾಗಿ ಗೊರಿಲ್ಲಾ ಗ್ಲಾಸ್ 3 ಸಪೋರ್ಟನ್ನು ಪಡೆದುಕೊಂಡಿದೆ. ಈ ಗ್ಯಾಲಕ್ಸಿ M21 ಸ್ಮಾರ್ಟ್ಫೋನ್ ಸಂಸ್ಥೆಯು ಆಕ್ಟಾಕೋರ್ ಎಕ್ಸಿನಾಸ್ ಸ್ಯಾಮ್ಸಂಗ್ ಸಂಸ್ಥೆಯ ಆದಂತಹ ಎಕ್ಸಿನಾಸ್ 9611 SoC ಸ್ಮಾರ್ಟ್ ಪ್ರೊಸೆಸರ್ ಏನು ಬರುತ್ತೆ ಅದನ್ನು ಇದು ಅಳವಡಿಸಿಕೊಂಡಿದೆ. ಮತ್ತು ಆ್ಯಂಡ್ರಾಯ್ಡ್ OS ಮಾದರಿಗೆ ಬಂದರೆ ಇಲ್ಲಿ ಆ್ಯಂಡ್ರಾಯ್ಡ್ OS 10 ಬೆಂಬಲದೊಂದಿಗೆ ವರ್ಕ್ ಮಾಡಲಿದೆ, ಅದರ ಜೊತೆಗೆ ಕಾರ್ಯನಿರ್ವಹಿಸಲಿದೆ. ಹಾಗೆಯೇ ಮಾಲಿ G72 MP3 GPU ಪಡೆದು�ಕೊಂಡಿದೆ. 2 ವೇರಿಯಂಟ್ ಆಯ್ಕೆಗಳಿದ್ದು ಅವುಗಳು ಕ್ರಮವಾಗಿ 4 GB 64 GB ಸ್ಟೋರೇಜನ್ನು ಪಡೆದುಕೊಂಡರೆ ಮತ್ತೊಂದು ನಿಮಗೆ 6 GB ಮತ್ತು 128 GB ಸ್ಟೋರೇಜ್ ಸಾಮರ್ಥ್ಯವನ್ನು ಆಯ್ಕೆಗಳನ್ನು ಪಡೆದುಕೊಂಡಿದೆ. ನೀವು ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೋಬೋದಾಗಿದೆ. SD ಕಾರ್ಡ್ ಮೂಲಕ 256 GBವರೆಗೂ ವಿಸ್ತರಣೆ ಮಾಡಲು ಅವಕಾಶ ಇದೆ ಅಂತ ಕಂಪನಿ ಹೇಳಿಕೊಂಡಿದೆ. ಇನ್ನು ಕ್ಯಾಮ್ರಾ ವಿನ್ಯಾಸದ ಸೆಟಪ್ನ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದರೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿಯಲ್ಲಿ M21 ಸ್ಮಾರ್ಟ್ಫೋನ್ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪನ್ನು ಹೊಂದಿದ್ದು, ಮುಖ್ಯ ಕ್ಯಾಮ್ರಾ ನಿಮಗೆ ಇಲ್ಲಿ 48 MP ಸ್ಯಾಮ್ಸಂಗ್ ಕಂಪನಿಯ GW1 ಸೆನ್ಸಾರನ್ನು ಪಡೆದುಕೊಂಡರೆ ಸೆಕೆಂಡರಿ ಕ್ಯಾಮ್ರಾ ನಿಮಗೆ 8 MP ಸೆನ್ಸಾರನ ಸಾಮರ್ಥ್ಯದಲ್ಲಿದ್ದು, ಇದು ಇನ್ನು ತೃತೀಯ ಕ್ಯಾಮ್ರಾ ನಿಮಗೆ ಇಲ್ಲಿ 5 MP ಸೆನ್ಸಾರ್ ಬಲವನ್ನು ಪಡೆದುಕೊಂಡಿದೆ ಅಂತ ಹೇಳ್ತೀನಿ. 8 MP ನಿಮಗೆ ಇಲ್ಲಿ ವೈಡ್ ಆ್ಯಂಗಲನ್ನು ಸಪೋರ್ಟ್ ಮಾಡಿದರೆ, 5 MP ನಿಮಗೆ ಡೆಪ್ತ್ ಸೆನ್ಸಾರನ್ನು ತೆಗೆದುಕೊಳ್ಳಲಿಕ್ಕೆ ಇಮೇಜ್ಗಳನ್ನು ತೆಗೆದುಕೊಳ್ಳೋಕ್ಕೆ ಸಹಾಯ ಮಾಡಲಿದೆ. ಇನ್ನು ಸೆಲ್ಫಿ ಬಗ್ಗೆ 20 MP ಸೆನ್ಸಾರ್ನ ಕ್ಯಾಮ್ರಾವನ್ನು ಸ್ಯಾಮ್ಸಂಗ್ ಒದಗಿಸಲಾಗಿದೆ. ಜೊತೆಗೆ ಎಡಿಟಿಂಗ್ ಆಯ್ಕೆಗಳು ಕೂಡ ಇದರಲ್ಲಿ ಈ ಸ್ಮಾರ್ಟ್ಫೋನಿನಲ್ಲಿ ನಿಮಗೆ ಕಂಡುಬರುತ್ತೆ. ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದರೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ M21 ಸ್ಮಾರ್ಟ್ಫೋನ್ ನಿಮಗೆ ಬರೋಬ್ಬರಿ 6000 mAh ಸಾಮರ್ಥ್ಯದ ಬ್ಯಾಟ್ರಿ ಬ್ಯಾಕಪ್ ಸಾಮರ್ಥ್ಯವನ್ನು ಪಡೆದಿದೆ. ಹೌದು, ಸೂಪರ್ ಆಮೊಲೆಡ್ ಡಿಸ್ಪ್ಲೇ ಇರೋದರಿಂದ ನಿಮಗೆ ನೀವು ನಾರ್ಮಲ್ ಸ್ಮಾರ್ಟ್ಫೋನ್ ಯೂಸರ್ ಆಗಿದ್ದರೆ ನಿಮಗೆ ಖಂಡಿತ 2-3 ಆರಾಮಾಗಿ ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಅಷ್ಟೊಂದು ಬ್ಯಾಟ್ರಿ ಬ್ಯಾಕಪ್ಪನ್ನು 6000 mAh ಬ್ಯಾಟ್ರಿ ಮತ್ತು ಸೂಪರ್ ಆಮೊಲೆಡ್ ಡಿಸ್ಪ್ಲೇ ಎರಡೂ ಕೈ ಜೋಡಿಸಿದರೆ ಬರೋಬ್ಬರಿ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಲಾಂಗ್ ಲೈಫ್ ಲಾಂಗ್ ಲಾಸ್ಟಿಂಗ್ ಅಂತಾರಲ್ಲ ಆ ರೀತಿ ಬರೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳ್ತೀನಿ.
ಇದರೊಂದಿಗೆ 1500 ವ್ಯಾಟ್ನ ಫಾಸ್ಟ್ ಚಾರ್ಜರ್ ಸಾಮರ್ಥ್ಯದ ಸೌಲಭ್ಯವನ್ನು ಕೂಡ ಸ್ಯಾಮ್ಸಂಗ್ ನೀಡಿದೆ ಅಂತ ಹೇಳ್ತೀನಿ. ಹಾಗೆಯೇ ಇದರೊಂದಿಗೆ 4G ವೋಲ್ಟಿ, ವೈಫೈ, ಬ್ಲೂಟೂತ್, GPS, ಆಡಿಯೋ ಜಾಕ್ ಸೇರಿದಂತೆ ಇತ್ತೀಚಿನ ಅಗತ್ಯ ಫೀಚರ್ಸ್ಗಳು, ಲೇಟೆಸ್ಟ್ ಸ್ಮಾರ್ಟ್ ಫೀಚರ್ಸ್ಗಳು ಏನು ಬರ್ತಿವೆ ಎಲ್ಲವನ್ನು ಕೂಡ ಪ್ರೊವೈಡ್ ಮಾಡಿದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M21 ಸ್ಮಾರ್ಟ್ಫೋನಿನಲ್ಲಿ ಸ್ಯಾಮ್ಸಂಗ್ ಕಂಪನಿ ಅಂತ ಹೇಳ್ತೀನಿ. ಮತ್ತು ಬೆಲೆ ಅವೈಲೆಬಿಲಿಟಿ ಮಾತನಾಡಬೇಕು ಅಂತ ಹೇಳಿದರೆ, ದೇಶೀಯ ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟಿರುವ ಸ್ಯಾಮ್ಸಂಗ್ ಗ್ಯಾಲಕ್ಸಿ M21 ಸ್ಮಾರ್ಟ್ಫೋನ್ ಎರಡು ವೇರಿಯಂಟ್ಗಳ ಆಯ್ಕೆಗಳನ್ನು ಪಡೆದುಕೊಂಡಿದ್ದು 4 GB 64 GB ಸ್ಟೋರೇಜ್ನ ಬೆಲೆಯು 12,999 ರೂ ಆಗಿದೆ. ಹಾಗೆಯೇ 6 GB 128 GB ವೇರಿಯಂಟ್ನ ಬೆಲೆಯನ್ನು ಅಧಿಕೃತವಾಗಿ ಕಂಪನಿ ಇನ್ನೂ ರಿವೀಲ್ ಮಾಡಿಲ್ಲ ಅಂತ ಹೇಳ್ತೀನಿ. ಇದೇ ಮಾರ್ಚ್ 23ರಂದು ಸೇಲ್ ಶುರುವಾಗಲಿದೆ. ಬ್ಲೂ ಮತ್ತು ಬ್ಲ್ಯಾಕ್ ಬಣ್ಣಗಳ ಆಯ್ಕೆಯಲ್ಲಿ ಲಭ್ಯವಾಗಲಿದೆ ಅಂತ ಹೇಳ್ತೀನಿ. ವಿಡಿಯೋ ನೋಡ್ತಾ ಇರೋದಕ್ಕೆ ಧನ್ಯವಾದ. ಜೈ ಹಿಂದ್, ವಂದೇ ಮಾತರಂ.